ಪ್ರಿಯಾಂಕರ್ ಅವರು ಒಂದು ಆಡಿಯೋ ಬಿಡುಗಡೆ ಮಾಡಿದ್ರು ಸರ್. ಗೃಹ ಸಚಿವರು ಏನು ಕೇಸ ಅಕ್ರಮ ನೇಮಕಾತಿ ವಿಚಾರದಲ್ಲಿ ಮಾತಾಡಿರುವಂತ ಆಡಿಯೋ, ಆ ಆಡಿಯೋ ಬಿಡುಗಡೆ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಪ್ರಿಯಾಂಕಾ ಖರ್ಗೆ ಅವರೇ ಒಂದು ಆಡಿಯೋ ಬಿಟ್ಟಿದ್ರು, ಇಬ್ರು ಯಾರ್ಯಾರೋ ಮಾತಾಡೋದು, ಅದ್ರ ಬಗ್ಗೆನೇ ಅವ್ರ ಸ್ಪಷ್ಟನೆ ಇನ್ನೂ ಇದುವರೆಗೂ ಕೊಟ್ಟಿಲ್ಲ. ಮೊದ್ಲು ಅದ್ ಮಾಡ್ಲಿ, ಆಮೇಲೆ ನೋಡ. ಅದನ್ನು ಅದೇನು ನನಗೆ ಗೊತ್ತಿಲ್ಲ, ನಾನೇನು ಕೇಳ್ದಿರೋದನ್ನ ನಾನು ಹೆಂಗ ಹೇಳಿ ಮಾಡಲಿಲ್ಲ. ಅವ್ರು ಅವ್ರ ಕೆಲಸ ಅದು ಮಾಡೋದು, ಏನಿದ್ರು ತನಿಖೆಗೆ ಒಳಪಡ್ತದೆ ಅಷ್ಟೇ, ಅದೇ ಕಷ್ಟ. ಆ ಆಡಿಯೋ ಸರಿ ಇದೆಯೋ ತಪ್ಪು ಇದೆಯೋ ಎಲ್ಲ ತನಿಖೆಗೆ ಬರ್ತದೆ. ಇನ್ನೊಂದು ಪ್ರಿಯಾಂಕರ್ ಅವರು ಒಂದು ಆಡಿಯೋ ಬಿಡುಗಡೆ ಮಾಡಿದ್ರು ಸರ್. ಗೃಹ ಸಚಿವರು ಏನು ಕೇಸ ಅಕ್ರಮ ನೇಮಕಾತಿ ವಿಚಾರದಲ್ಲಿ ಮಾತಾಡಿರುವಂತ ಆಡಿಯೋ, ಆ ಆಡಿಯೋ ಬಿಡುಗಡೆ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಪ್ರಿಯಾಂಕಾ ಖರ್ಗೆ ಅವರೇ ಒಂದು ಆಡಿಯೋ ಬಿಟ್ಟಿದ್ರು, ಇಬ್ರು ಯಾರ್ಯಾರೋ ಮಾತಾಡೋದು, ಅದ್ರ ಬಗ್ಗೆನೇ ಅವ್ರ ಸ್ಪಷ್ಟನೆ ಇನ್ನೂ ಇದುವರೆಗೂ ಕೊಟ್ಟಿಲ್ಲ. ಮೊದ್ಲು ಅದ್ ಮಾಡ್ಲಿ, ಆಮೇಲೆ ನೋಡ. ಅದನ್ನು ಅದೇನು ನನಗೆ ಗೊತ್ತಿಲ್ಲ, ನಾನೇನು ಕೇಳ್ದಿರೋದನ್ನ ನಾನು ಹೆಂಗ ಹೇಳಿ ಮಾಡಲಿಲ್ಲ. ಅವ್ರ ಕೆಲಸ ಅದು ಮಾಡೋದು, ಏನಿದ್ರು ತನಿಖೆಗೆ ಒಳಪಡ್ತದೆ ಅಷ್ಟೇ, ಅದೇ ಕಷ್ಟ. ಆ ಆಡಿಯೋ ಸರಿ ಇದೆಯೋ ತಪ್ಪು ಇದೆಯೋ ಎಲ್ಲ ತನಿಖೆಗೆ ಬರ್ತದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.